राज्य बीजेपी टिकेट अनौंस आगे सुमार 200 ಕ್ಕೂ ಅಧಿಕ ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ ಆದರೆ ಬಂಡಾಯದ ಬಿಸಿ ಈಗಾಗಲೇ ಬಿಜೆಪಿಗೆ ತಟ್ಟಿದೆ ಅದರಲ್ಲೂ ಬೆಳಗಾವಿಯ ಸಾಹುಕಾರ ಮತ್ತು ಅತಣಿಯ ಸವದಿ ನಡುವೆ ನಡೆಯತಾ ಇರುವಂತ ಈ ವಾರ್ ರಾಜ್ಯ ಬಿಜೆಪಿಯ ವಿಚಾರದಲ್ಲಿ ಅತಿ ದೊಡ್ಡ ಆಂತರಿಕ ಭಿನ್ನಾಭಿಪ್ರಾಯವಾಗಿತ್ತು ಆದರೆ ಲಕ್ಷ್ಮಣ ಸವದಿ ಈಗಾಗಲೇ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಅನ್ನು ಸೇರಿದ್ದಾರೆ ಆದರೆ ಸವದಿ ಮತ್ತು ಜಾರ್ಕಿಹೊಳಿಯವರನ್ನು ತುಲನೆಗಿಟ್ರೆ ಲಕ್ಷ್ಮಣ ಸವದಿ ಬೆಟರ ಅಥವಾ ಜಾರ್ಕಿಹೊಳಿ ಬೇಕಾ ಅನ್ನೋ ಪ್ರಶ್ನೆಗೆ ಹೈ ಕಮಾಂಡ್ ಉತ್ತರವನ್ನ ಕಂಡುಕೊಂಡಿದೆ ಈಗಾಗಲೇ ಲಕ್ಷ್ಮಣ ಸವದಿ ಪಕ್ಷವನ್ನ ಬಿಟ್ಟು ಅವರ ಮೇಲೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಹೈ ಕಮಾಂಡ್ ವರ್ತನೆಯನ್ನ ಮಾಡ್ತಾ ಇದೆ ಯಾಕಂದ್ರೆ ಬೆಳಗಾವಿಯಲ್ಲಿ ಬಿಜೆಪಿಗೆ ಬೇಕಾಗಿರೋದು ಸಾಹುಕಾರ ಬಲ ಲಕ್ಷ್ಮಣ ಸವದಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದಾರೆ ಆದರೆ ಸಾಹುಕಾರ ಅಲ್ಲಿನ 18 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವಂತ ಶಕ್ತಿ ಸಾಮರ್ಥ್ಯ ಇರುವವರು ಅನ್ನೋದು ಸದ್ಯಕ್ಕೆ ವರಿಷ್ಠರ ಅಭಿಪ್ರಾಯ ಅನ್ನೋ ರೀತಿಯಲ್ಲಿ ಗೋಚರ ಆಗ್ತಾ ಇದೆ ಸವದಿ ಕೇವಲ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿದ್ದಾರೆ ಅವರನ್ನ ಅವರಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗೆದ್ದುಕೊಂಡು ಬರುವಂತ ಶಕ್ತಿ ಇಲ್ಲ ಅಂತ ನಾಯಕರು ತೀರ್ಮಾನ ಮಾಡಿದ್ದಾರೆ ಸವದಿಗೆ ಆ ಭಾಗದ ಒಂದೆರಡು ಕ್ಷೇತ್ರಗಳನ್ನು ಗೆಲ್ಲುವ ಸಾಮರ್ಥ್ಯ ಇದೆ ಆದರೆ ಜಾರ್ಕಿಹೊಳಿ ಅವರ ವರ್ಚಸ್ಸು ಅದು ಬೇರೆ ಲೆವೆಲ್ ಅಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಆಪರೇಷನ್ ಕಮಲದ ಬಗ್ಗೆ ಲೆಕ್ಕಾಚಾರ ಹಾಕಬೇಕಾದರೂ ಜಾರ್ಕಿಹೊಳಿ ಬೇಕಾಗುತ್ತೆ ಲಕ್ಷ್ಮಣ ಸವದಿ ಬೇಕಾಗೋದಿಲ್ಲ ಇದು ಲೆಕ್ಕಾಚಾರ ಸರ್ಕಾರ ರಚನೆಗೆ ಬಂದ ವೇಳೆ ಆಪರೇಷನ್ ಕಮಲ ಮಾಡಬೇಕು ಅಂತಂದ್ರೆ ಅಲ್ಲಿ ಮೊದಲನೆಯ ಪ್ರಿಫರೆನ್ಸ್ ಅಥವಾ ಈ ತಂತ್ರಗಾರಿಕೆಗಳನ್ನು ಮಾಡೋದ್ರಲ್ಲಿ ಎತ್ತಿದ ಕೈ ರಮೇಶ್ ಜಾರ್ಕಿಹೊಳಿ ಅವರದು ಲಕ್ಷ್ಮಣ ಸವದಿ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಹೀಗಾಗಿ ರಮೇಶ್ ಜಾರ್ಕಿಹೊಳಿ ಅವರಿಗೆ ಪಕ್ಷದಲ್ಲಿ ಫುಲ್ ಡಿಮ್ಯಾಂಡ್ ಇದೆ ಹಾಗಾಗಿಯೇ ಅವರು ಕೇಳಿದಂತ ಕುಮಟಳ್ಳಿಗೆ ಟಿಕೆಟ್ ಕೊಡಲಾಗಿದೆ ಅವರು ಕೇಳಿರುವಂತ ಬಹುತೇಕ ಅವರ ಆಪ್ತರಿಗೆ ಟಿಕೆಟ್ ಕೊಡಲಾಗಿದೆ ಲಕ್ಷ್ಮಣ ಸವದಿ ಅವರು ಸ್ವಪಕ್ಷದವರು ಅವರನ್ನೇನೋ ಕಂಟ್ರೋಲ್ ಮಾಡ್ಕೊಳ್ಳಬಹುದು ಅವರನ್ನ ಮ್ಯಾನೇಜ್ ಮಾಡಬಹುದು ಆದರೆ ಪಕ್ಷ ಬಿಟ್ಟು ಬಂದಿರುವಂತ ರಮೇಶ್ ಜಾರ್ಕಿಹೊಳಿ ಅವರನ್ನ ಕೈ ಬಿಟ್ರೆ ಮತ್ತೆ ಅವರು ಬೇರೆ ಕಡೆ ಹೋಗ್ಬಿಡ್ತಾರೆ ಈಗಾಗಲೇ ಜೆಡಿಎಸ್ ಹೋಗ್ತಾರೆ ಅನ್ನುವಂತ ಸುದ್ದಿಗಳಿತ್ತು ರಮೇಶ್ ಜಾರ್ಕಿಹೊಳಿ ಅವರನ್ನ ಉಳಿಸಿಕೊಳ್ಳುವಂತ ಅನಿವಾರ್ಯತೆ ರಾಜ್ಯ ಬಿಜೆಪಿಗೆ ಇತ್ತು ಹಾಗಾಗಿಯೇ ರಮೇಶ್ ಜಾರ್ಕಿಹೊಳಿಗೆ ಪ್ರಿಫರೆನ್ಸ್ ಕೊಟ್ಟು ಲಕ್ಷ್ಮಣ ಸವದಿ ಅವರನ್ನ ಕೇರ್ ಮಾಡದೇ ಇರೋ ರೀತಿಯಲ್ಲಿ ಹೈ ಕಮಾಂಡ್ ವರ್ತನೆ ತೋರಿದೆ ಯಾಕಂದ್ರೆ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಜಾರ್ಕಿಹೊಳಿ ಇವರಿಬ್ಬರನ್ನ ಆ ಭಾಗದ ನಾಯಕರು ಅಂತ ಹೇಳಿ ಕನ್ಸಿಡರ್ ಮಾಡಿ ಅವರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಾ ಹೋದಾಗ ರಮೇಶ್ ಜಾರ್ಕಿಹೊಳಿ ಅವರಿಗೆ ಶಕ್ತಿ ಜಾಸ್ತಿ ಇದೆ ಲಕ್ಷ್ಮಣ ಸವದಿ ಅವರಿಗೆ ಆ ಕ್ಷೇತ್ರದ ವಿಚಾರದಲ್ಲಿ ಶಕ್ತಿ ಸ್ವಲ್ಪ ಕಡಿಮೆ ಇದೆ ಅನ್ನೋದು ಹೈಕಮಾಂಡ್ಗೆ ಮನವರಿಕೆ ಆದಂತ ಕಾಣ್ತಾ ಇದೆ ಹಾಗಾಗಿ ರಮೇಶ್ ಜಾರ್ಕಿಹೊಳಿ ಮತ್ತು ಸವದಿ ಅಂತ ಬಂದಾಗ ಜಾರ್ಕಿಹೊಳಿ ಅನ್ನೋ ಆಪ್ಷನ್ ಅನ್ನು ರಾಜ್ಯ ಬಿಜೆಪಿ ಪಿಕ್ ಮಾಡಿದೆ ಸವದಿ ಆಪ್ಷನ್ ಅನ್ನು ರಾಜ್ಯ ಬಿಜೆಪಿ ಕೈ ಬಿಟ್ಟಿದೆ ಮೊದಲನೇದಾಗಿ ಸವದಿ ಅವರನ್ನು ಮನವೊಲಿಸೋದಕ್ಕೆ ಸಾಧ್ಯ ಆಗುತ್ತೆ ಏನಿದ್ರೂ ಬಿಜೆಪಿಯಲ್ಲೇ ಇದ್ದವರು ಬಿಜೆಪಿಯಲ್ಲೇ ಡಿಸಿಎಂ ಆದವರು ಹಾಗಾಗಿ ಸವದಿ ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತೊಂದೇನೋ ಭರವಸೆ ಕೊಡೋದು ಈ ರೀತಿಯಲ್ಲಿ ಸವದಿಯವರ ಮನವೊಲಿಸಬಹುದು ಹಾಗಾಗಿ ಜಾರ್ಕಿಹೊಳಿ ಮಾತನ್ನು ಕೇಳಿಬಿಡೋಣ ಜಾರ್ಕಿಹೊಳಿ ಯಾರಿಗೆ ಬೇಕು ಅಂತನಿದ್ದಾರೆ ಅವರಿಗೆ ಕೊಟ್ಬಿಡೋಣ ಯಾಕಂದ್ರೆ ಮುಂದೊಂದು ದಿನದಲ್ಲಿ ರಾಜ್ಯದಲ್ಲಿ ಅತಂತ್ರ ಸರ್ಕಾರ ಅಥವಾ ಅತಂತ್ರವಾಗಿ ಮೂರು ಪಕ್ಷಗಳು ಚುನಾವಣೆಗಳಲ್ಲಿ ಅವರ ಕ್ಷೇತ್ರಗಳನ್ನು ಗೆದ್ದುಕೊಂಡ್ರೆ ಆಪರೇಷನ್ ಕಮಲ ಮಾಡಬೇಕು ಅನ್ನೋ ಅನಿವಾರ್ಯತೆ ಎದುರಾದ್ರೆ ಆಗ ರಾಜ್ಯ ಬಿಜೆಪಿ ಕಣ್ಣು ಮುಂದೆ ಕಾಣೋದು ರಮೇಶ್ ಜಾರ್ಕಿಹೊಳಿ ಕಳೆದ ಬಾರಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಂತ ಪ್ರಮುಖರಿದ್ರಲ್ಲ ಅದರಲ್ಲಿ ರಮೇಶ್ ಜಾರ್ಕಿಹೊಳಿ ಆ ಇಡೀ ಟೀಮ್ನ ಕ್ಯಾಪ್ಟನ್ ಆಗಿದ್ರು ಹಾಗಾಗಿ ರಮೇಶ್ ಜಾರ್ಕಿಹೊಳಿ ಅವರ ಕೈಯಲ್ಲಿ ಎಲ್ಲವೂ ಸಾಧ್ಯ ಮಾನಿಟರಿ ಹಣದ ವಿಚಾರದಲ್ಲಿ ರಮೇಶ್ ಜಾರ್ಕಿಹೊಳಿ ಅವರು ಸದೃಢವಾಗಿದ್ದಾರೆ ಆಪರೇಷನ್ ವಿಚಾರದಲ್ಲಿ ಅವರು ಬಹಳ ಚಾಣಚಕ್ಯತೆಯಿಂದ ಕೆಲಸ ಮಾಡ್ತಾರೆ ಹಾಗಾಗಿ ರಮೇಶ್ ಜಾರ್ಕಿಹೊಳಿ ಅವರನ್ನು ಉಳಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕಮಲ ಕಲಿಗಳು ಮುಂದುವರೆದಿದ್ದಾರೆ ಹಾಗಾಗಿ ಲಕ್ಷ್ಮಣ ಸವದಿ ಅವರನ್ನು ಅವರು ಏನೇ ಮಾಡಿದ್ರು ಅವರ ಆಯೋಜನೆಗಳು ಪ್ಲಾನ್ಗಳು ಏನೇ ಆಗಿದ್ರು ಅದಕ್ಕಷ್ಟು ಕೇರ್ ಮಾಡ್ತಾ ಇಲ್ಲ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ವಿಎನ್ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಬೆಳಗಾವಿ ಭಾಗದ ನಾಯಕರಲ್ಲಿ ಲಕ್ಷ್ಮಣ ಸವದಿ ಮೊದಲಿಂದಲೂ ಬಿಜೆಪಿಯಲ್ಲಿದ್ದರು ಆದರೆ ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ ಅವರು ಎಂಟ್ರಿ ಆಗಿದ್ರು ಆದರೆ ಪ್ರಿಫರೆನ್ಸ್ ವೈಸ್ ರಮೇಶ್ ಜಾರಕಿಹೊಳಿ ಅವರೇ ಬೇಕು ಲಕ್ಷ್ಮಣ ಸವದಿ ಅವರೇ ಬೇಡ ನಮಗೆ ಅನ್ನೋ ರೀತಿಯಲ್ಲಿ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಕಾರಣಗಳೇನಿರಬಹುದು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ಅವರನ್ನ ಪ್ಲಸ್ ಆ್ಯಂಡ್ ಮೈನಸ್ ನೋಡಿದಾಗ ಯಾರು ಇಲ್ಲಿ ಪ್ರಬಲರು ರಾಘವೇಂದ್ರ ಪ್ರಣಬ್ ಏನಂದ್ರೆ ಬೆಳಗಾವಿಯ ರಾಜ್ಯ ರಾಜಕಾರಣದಲ್ಲಿನೇ ಒಂದು ವಿಶಿಷ್ಟವಾಗಿ ಹೆಸರು ಪಡೆದಿರ್ತಕ್ಕಂತಹ ಕ್ಷೇತ್ರ ಇಲ್ಲಿ ಸಾಹುಕಾರ್ ಫ್ಯಾಮಿಲಿ ಅಂದ್ರೆ ಅದು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಮೂವರ ಹೆಸರುಗಳು ಸಹ ಮುನ್ನೆಲೆಗೆ ಬರುತ್ತೆ ಪ್ರಮುಖವಾಗಿ
ಬಿಜೆಪಿಯಲ್ಲೇ ಗುರುತಿಸಿಕೊಂಡು ಬಿಜೆಪಿಯಲ್ಲೇನೆ ಎಲ್ಲ ಸ್ಥಾನಮಾನವನ್ನು ಪಡೆದಂತಹ ಲಕ್ಷ್ಮಣ ಸವದಿಗೆನೆ ಇದೀಗ ಅಥಣಿ ಕ್ಷೇತ್ರದಿಂದ ಟಿಕೆಟ್ ಅನ್ನು ಮಿಸ್ ಮಾಡಿದಂತದ್ದು. ಈ ಅಥಣಿ ಕ್ಷೇತ್ರದಿಂದ ಟಿಕೆಟ್ ಅನ್ನು ಮಿಸ್ ಮಾಡೋದ್ರಲ್ಲಿ ಯಾರ ಕೈ ಮೇಲಾಗಿದೆ ಅನ್ನೋದನ್ನು ನೋಡೋದಾದ್ರೆ ಅಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ಕೈ ಮೇಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿ ಹೊರಗಡೆ ಬಂದಂತವರು ರಮೇಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತ ಟೀಮ್ನೊಂದಿಗೆ ಬಂದು ಬಿಜೆಪಿಗೆ ಸೇರ್ಪಡೆಗೊಂಡು ಬಿಜೆಪಿ ಸರ್ಕಾರವನ್ನು ಸಹ ರಚನೆ ಮಾಡಿದ್ರು. ಇದು ಹೈಕಮಾಂಡ್ನ ಒಂಥರ ಹೈಕಮಾಂಡ್ಗೆ ಒಂಥರ ರಮೇಶ್ ಜಾರಕಿಹೊಳಿ ಕಂಡ್ರೆ ಇದು ಅವರ ಇರ್ತಕ್ಕಂತಹ ಒಂದು ಗುಣ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಮನ್ನಣೆಯನ್ನ ಹೈಕಮಾಂಡ್ ಕೊಟ್ಟಿದೆ ಅಂತ ಸಹ ಮೇಲ್ನೋಟಕ್ಕೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತದೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ತಮ್ಮ ಸ್ವಕ್ಷೇತ್ರ ಅಥಣಿ ಮತ್ತೆ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂತಹ ಕ್ಷೇತ್ರಗಳಿಗೆ ಮಾತ್ರ ಸೀಮಿತ. ಆದ್ರೆ 18 ಕ್ಷೇತ್ರಗಳು ಬೆಳಗಾವಿಯಲ್ಲಿ ಬರ್ತವೆ. ಆ 18 ಕ್ಷೇತ್ರದಲ್ಲೂ ಸಹ ಪ್ರಾಬಲ್ಯವನ್ನು ಮೆರೆಯುವಂತಹ ವ್ಯಕ್ತಿ ಅಂದ್ರೆ ಅದು ರಮೇಶ್ ಜಾರಕಿಹೊಳಿ ಅನ್ನೋದನ್ನ ಕನ್ಸಿಡರ್ ಮಾಡಿದೆ ಹೈಕಮಾಂಡ್. ಹೀಗಾಗಿ ಯಾವುದೇ ಸಮಯದಲ್ಲಿ ಎಂತಹ ಟಾಸ್ಕ್ ಅನ್ನು ಕೊಟ್ಟು ಸಹ ರಮೇಶ್ ಜಾರಕಿಹೊಳಿ ಸಹಿ ಎನಿಸ್ಕೊಂತಾರೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ಮಾತಿಗೆನೆ ಆದ್ಯತೆಯನ್ನು ಹೈಕಮಾಂಡ್ ಕೊಟ್ಟಿದ್ದೆ ಅಂತ ಸಹ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗಿದೆ. ಒಂದು ಪಕ್ಷ ಏನಾದ್ರೂ ಬಿಜೆಪಿ ಫುಲ್ ಮೆಜಾರಿಟಿ ಬರದಲ್ಲೇನೆ ಒಂದು 95 ರಿಂದ 105 ಜನರನ್ನ ಬಂದಿದ್ದೆ ಆಗಲಿ ಮಿಕ್ಕವರನ್ನು ಸಹ ಪಕ್ಷಕ್ಕೆ ಕರ್ಕೊಂಬರ್ತಕ್ಕಂತಹ ಶಕ್ತಿ ರಮೇಶ್ ಜಾರಕಿಹೊಳಿ ಅವರಿಗಿದೆ. ಮತ್ತೆ ಆಪರೇಷನ್ ಕಮಲದ ಮುಖಾಂತರ ಪಕ್ಷಕ್ಕೆ ಅನೇಕ ಮಂದಿ ಶಾಸಕರನ್ನ ಕರ್ಕೊಂಬರ್ತಾರೆ. ಈಗಲೂ ಸಹ ಅನೇಕ ಮಂದಿ ಕಾಂಗ್ರೆಸ್ ಶಾಸಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಮಾತುಗಳು ಸಹ ಕೇಳ್ಬರ್ತಾ ಇದೆ. ಈ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ ಮಾತಿಗೆಲ್ಲ ಹೈಕಮಾಂಡ್ ಅಷ್ಟು ಅಂತಾನು ಸಹ ಅಂದಿದೆ ಅಂತ ಹೇಳಲಾಗಿದೆ. ಹೀಗಾಗಿ ತಮ್ಮ ಪಕ್ಷದಲ್ಲಿ ಇದ್ದಂತಹ ನಾಯಕನಿಗೆ ಟಿಕೆಟ್ ಅನ್ನ ಬಿಟ್ಟು ರಮೇಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂತಹ ನಾಯಕನಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು ಪ್ರಣವ್. ರೈಟ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಡೀಟೇಲ್ಸ್ಗಾಗಿ.